ಕರ್ನಾಟಕ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನಲ್ಲಿ ಇವತ್ತು ರೈತರಿಗೆ ನೀಡಲಾಗುತ್ತಿರುವ ಕಳಪೆ ಗುಣಮಟ್ಟದ ಬೀಜ ಗೊಬ್ಬರ ಔಷಧಿಗಳನ್ನು ನಿಷೇಧಕ್ಕೆ ಆಗ್ರಹಿಸಿ ತಹಸೀಲ್ದಾರರ ಕಚೇರಿಯಲ್ಲಿ ಮನವಿಯನ್ನು ಸಲ್ಲಿಸಲಾಗಿದೆ. ಜಿಲ್ಲಾ ಗೌರವಾಧ್ಯಕ್ಷ ದರ್ಯಪ್ಪ ಗುಗ್ಗರಿ, ಜಿಲ್ಲಾಧ್ಯಕ್ಷ ಮೋತಿರಾಮ್ ಲಮಾನಿ, ಜಿಲ್ಲಾ ಕಾರ್ಯಾಧ್ಯಕ್ಷ ಎಚ್ ಡಿ ದರ್ಯಪ್ಪ ಮತ್ತು ಗೌರವ ಸದಸ್ಯರು ಅಂಧಾನೆಪ್ಪ ಮಾಲಗಾರ್ ಮತ್ತು ಮಹಿಳಾ ರಾಜ್ಯ ರೈತ ಮುಖಂಡರು ಮಾಯವ ಉಪಾರ್, ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶರಣವ ಹೊನವಾರ್ ಸೇರಿದಂತೆ ಇನ್ನಿತರರು ಮತ್ತು ರೈತರು ಇದೇ ವೇಳೆ ಭಾಗಿಯಾಗಿದ್ದರು.